ಗೈಸ್ ಅಡ್ವಾನ್ಸ್ ಕಾರ್ಪೊರೇಟ್ ಅಕೌಂಟಿಂಗ್ ಅಲ್ಲಿ ಇಂಟರ್ನಲ್ ರಿಕನ್ಸ್ಟ್ರಕ್ಷನ್ ಗೆ ನನ್ನ ಹತ್ರ ಒಂದು ಬ್ಯೂಟಿಫುಲ್ ಪ್ರಾಬ್ಲಮ್ ಇದೆ. ಆ ಕ್ವಶನ್ ಓದ್ಬಿಡ್ತೀವಿ ನೋಡ್ಕೊಡಿ. ಫಾಲೋಯಿಂಗ್ ಇಸ್ ದ ಬ್ಯಾಲೆನ್ಸ್ ಶೀಟ್ ಆಫ್ ವೇನಸ್ ಲಿಮಿಟೆಡ್ ಶೇರ್ ಕ್ಯಾಪಿಟಲ್ 15,000 ಪ್ರಿಫರೆನ್ಸ್ ಶೇರ್ಸ್ ಆಫ್ ರುಪೀಸ್ 5 ಈಚ್ ಫುಲ್ಲಿ ಪೇಡ್, 30,000 ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ 5 ಈಚ್ ಫುಲ್ಲಿ ಪೇಡ್, ಡಿಬೆಂಚರ್ಸ್ ಲೋನ್ ಕ್ರೆಡಿಟಾರ್ಸ್ ಅಂಡ್ ಲೋನ್ ಕ್ರೆಡಿಟಾರ್ಸ್ ಸೆಕ್ಯೂರ್ಡ್ ಬೈ ಇನ್ವೆಸ್ಟ್ಮೆಂಟ್ಸ್ and trade creditors, building stock, debtors, investment, profit and loss account. The company was reconstructed on the following terms. Loan creditors are to be paid off by selling investments which realized 35,000. See, investment to the balance sheet 35,000. Sale maadu no deshti ke? 35,000 ke sale maadu. Second one, trade creditors are agreed to accept preference shares of rupees 5 each to the extent of 2/3 of their dues in full satisfaction. The preference shares are to be reduced to shares of rupees 3 each fully paid. The equity shares are to be reduced to equity shares of rupees 3 each and shareholders to pay 2 per share, making the shares again rupees 5 fully paid. Pass prepared capital reduction account, past general entries and reconstructed balance sheet. Now, reconstructed balance sheet too maada na? Capital reduction account too maada na? Journal entries too maada. Yenu to adara illa. Okay na? Iga first yen maadbeko? Journal entries maadbeko. Journal entries maadbeko adara namage first yen naapku barutte? Yen barutte naapku ke? Debit to credit to barutte. Nimaka adala. Adjustments ನಾಕು ಬರುತ್ತೆ. ಓಕೆನಾ? ಫಸ್ಟ್ ಡೇಟ್, ಪರ್ಟಿಕ್ಯುಲರ್ಸ್, ಜರ್ನಲ್ ಫೋಲಿಯೋ, ಡೆಬಿಟ್ ಮತ್ತೆ ಕ್ರೆಡಿಟ್, ಇಷ್ಟೇ ಅಲ್ವಾ? ಇಷ್ಟು ಡ್ರಾ ಮಾಡ್ಕೋಣ. ಇದು ಕ್ರೆಡಿಟ್, ಇದು ಡೆಬಿಟ್, ಇದು ಜರ್ನಲ್ ಫೋಲಿಯೋ, ಇದು ಡೇಟ್. ಓಕೆ ಗೈಸ್, ಈಗ ಫಸ್ಟ್ ಜರ್ನಲ್ ಎಂಟ್ರಿ. ಏನ್ ಫಸ್ಟ್ ಜರ್ನಲ್ ಎಂಟ್ರಿ? ಫಸ್ಟ್ ಅಡ್ಜಸ್ಟ್ಮೆಂಟ್ ಏನಿದೆ ನೋಡಿ. ಲೋನ್ ಕ್ರೆಡಿಟಾರ್ಸ್ ಆರ್ ಟು ಬಿ ಪೇಡ್ ಆಫ್ ಬೈ ಸೆಲ್ಲಿಂಗ್ ಇನ್ವೆಸ್ಟ್ಮೆಂಟ್ ವಿಚ್ ರಿಯಲೈಸ್ ರುಪೀಸ್ 35,000. ಕರೆಕ್ಟಾ? ಎಸ್ ಎಸ್ ಸರ್. ಹಾಗಾದ್ರೆ ಫಸ್ಟ್ ಏನ್ ಮಾಡ ಅಂದ್ರೆ ಇನ್ವೆಸ್ಟ್ಮೆಂಟ್ ನ ಸೇಲ್ ಮಾಡ. ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಇನ್ವೆಸ್ಟ್ಮೆಂಟ್ ಅಕೌಂಟ್ ಎಷ್ಟಕ್ಕಪ್ಪ ಸೇಲ್ ಮಾಡ್ತಾ ಇದೀವಿ? 35,000 ರುಪೀಸ್ ಗೆ ಸೇಲ್ ಮಾಡ್ತಾ ಇದೀವಿ. ಡೆಬಿಟ್ ಕ್ರೆಡಿಟ್ ಬೀಯಿಂಗ್ ಇನ್ವೆಸ್ಟ್ಮೆಂಟ್ ಸೋಲ್ಡ್ ಜರ್ನಲ್ ಎಂಟ್ರಿಗೆ. ಈ ಜರ್ನಲ್ ಎಂಟ್ರಿಗೆ ನರೇಷನ್ ಏನು? ಬೀಯಿಂಗ್ ಇನ್ವೆಸ್ಟ್ಮೆಂಟ್ ಸೋಲ್ಡ್. ಬಂದಿರೋ ದುಡ್ಡಲ್ಲಿ ಯಾರು ಕೊಡ್ಬೇಕಂತೆ? ಲೋನ್ ಕ್ರೆಡಿಟಾರ್ಸ್ ಗೆ ಕೊಟ್ಬಿಡ್ಬೇಕಂತೆ. ಹೌದಾ? ಲೋನ್ ಕ್ರೆಡಿಟಾರ್ಸ್ ಎಷ್ಟಿದೆಯಪ್ಪ ನಮಗೆ? 25,000 ರುಪೀಸ್ ಇದೆ. ಕರೆಕ್ಟಾ? ಹಾಗಾದ್ರೆ ಲೋನ್ ಕ್ರೆಡಿಟಾರ್ಸ್ ಅಕೌಂಟ್ ಡೆಬಿಟ್ ಏನಿದು? ಲೋನ್ ಕ್ರೆಡಿಟಾರ್ಸ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್ ಎಷ್ಟು ಕೊಡ್ಬೇಕು ಇವ್ರಿಗೆ? 25,000 ಕೊಟ್ಟು ಮನೆ ಕಳಿಸಿದ್ವಿ. ಓಕೆನಾ? ಬೀಯಿಂಗ್ ಲೋನ್ ಕ್ರೆಡಿಟಾರ್ಸ್ ವಿತ್ ಬಿ ಪೇ. ಓಕೆನಾ? ಥರ್ಡ್ ಜರ್ನಲ್ ಸೆಕೆಂಡ್ ಅಡ್ಜಸ್ಟ್ಮೆಂಟ್ ನೋಡ್ಕೊಳ್ಳಿ. ಟ್ರೇಡ್ ಕ್ರೆಡಿಟಾರ್ಸ್ ಗೆ ಒಟ್ಟು 75,000 ರುಪೀಸ್ ಕೊಡ್ಬೇಕು. ಕರೆಕ್ಟಾ? ಟ್ರೇಡ್ ಕ್ರೆಡಿಟರ್ಸ್ ಗೆ ಎಷ್ಟು ಕೊಡ್ಬೇಕು? ಸೊ ಟ್ರೇಡ್ ಕ್ರೆಡಿಟಾರ್ಸ್ ಗೆ ಒಟ್ಟು 75,000 ಕೊಡ್ಬೇಕು. ಟ್ರೇಡ್ ಕ್ರೆಡಿಟಾರ್ಸ್ ಅಕೌಂಟ್ ಡೆಬಿಟ್ 75,000 ಕೊಡ್ಬೇಕು. ಕರೆಕ್ಟಾ? ಇವ್ರಿಗೆ ಏನ್ ಮಾಡ್ತಾ ಇದೀವಂತೆ? 2/3 ಅಷ್ಟು ನೋಡಿ. 75,000 ಅಲ್ಲಿ 2/3 ಎಷ್ಟು ಬರುತ್ತಪ್ಪ? 50,000 ರುಪೀಸ್ ಅಷ್ಟು ಏನ್ ಕೊಡ್ತಾ ಇದಾರಂತೆ? ಪ್ರಿಫರೆನ್ಸ್ ಶೇರ್ಸ್ ಕೊಡ್ತಾ ಇದಾರಂತೆ. ಕರೆಕ್ಟಾ? ಸಿ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಎಷ್ಟು ಕೊಡ್ತಾ ಇದೀವಿ? 50,000 ರುಪೀಸ್ ಅಷ್ಟು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೊಡ್ತಾ ಇದೀವಿ. ಕರೆಕ್ಟಾ? ಅದು ಏನಂತೆ? ಇನ್ ಫುಲ್ ಸ್ಯಾಟಿಸ್ಫ್ಯಾಕ್ಷನ್. ನಾವು ಸಾಲ ತಗೊಂಡಿದ್ವಿ, 75,000 ಸಾಲ ತಗೊಂಡಿದ್ವಿ. 75,000 ಸಾಲಕ್ಕೆ ನಮ್ಮ ಹತ್ರ ದುಡ್ಡು ಕೊಡಕ್ ಇಲ್ಲಪ್ಪ. ಒಂದ್ ಕೆಲಸ ಮಾಡ್ರಿ, ನೀವು ನಮ್ ಕಂಪನಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಆಗ್ಬಿಡಿ ಅಂತ ಹೇಳಿದ್ವಿ. ಅವ್ರು ಹೇಳಿದ್ರು ಎಷ್ಟು ಕೊಡ್ತೀರಾ? ನಮ್ ಕೈಲಿ ಆಗೋದು ನಿಮ್ಗೆ ಎಷ್ಟು ಕೊಡ್ಬೇಕು ಅದ್ರಲ್ಲಿ ಎರಡನೇ ಮೂರ್ ಭಾಗ ಕೊಡ್ತೀವಿ ಅಂತ ಹೇಳಿದ್ರು. ಅದ್ ಬಿಟ್ಟು ಇನ್ನೇನು ಕೊಡಲ್ಲ ಅಂತ ಹೇಳಿದ್ರು. ಹಾಗಾದ್ರೆ 75,000 ಟ್ರೇಡ್ ಕ್ರೆಡಿಟರ್ಸ್ ಗೆ ಎಷ್ಟು ಕೊಡ್ತಾ ಇದೀವಿ? ಬರೀ 50,000 ಕೊಡ್ತಾ ಇದೀವಿ. ಇನ್ ಮಿಕ್ಕಿದ ಏನ್ ಮಾಡ್ತಾ ಇದ್ರೆ?
ಬಿಟ್ ಕೊಡ್ತಾ ಇಲ್ಲ ಆ ಬಿಟ್ ಕೊಡ್ತಾ ಇರೋದು ಎಲ್ಲಿಗೆ ಹೋಗುತ್ತೆ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ರಿಡಮ್ಷನ್ ಅಲ್ಲಲೇ ಏನದು ರಿಡಕ್ಷನ್ ಅಕೌಂಟ್ ಎಷ್ಟು ಹೋಗುತ್ತೆ 25,000 ಹೋಗುತ್ತೆ ಇದು ಫಸ್ಟ್ ಪಾಯಿಂಟ್ ಕ್ಯಾಪಿಟಲ್ ರಿಡಕ್ಷನ್ ಬಂತು ಕರೆಕ್ಟಾ ನೆಕ್ಸ್ಟ್ ಪಾಯಿಂಟ್ ನೋಡೋಣ ನೆಕ್ಸ್ಟ್ ಪಾಯಿಂಟ್ ಏನು ಹೇಳುತ್ತೆ ನೋಡೋಣ ಇಲ್ಲಿ ಮೂರನೇ ಅಡ್ಜಸ್ಟ್ಮೆಂಟ್ ನೋಡ್ಕೊಳ್ಳಿ ದಿ ಪ್ರಿಫರೆನ್ಸ್ ಶೇರ್ ಆರ್ ಟು ಬಿ ರಿಡ್ಯೂಸ್ಡ್ ಟು ರುಪೀಸ್ 3 ಈಚ್ ನೋಡಿ ಪ್ರಿಫರೆನ್ಸ್ ಶೇರ್ಸ್ ಒಟ್ಟು ಎಷ್ಟಿದಾರಪ್ಪ 15,000 ಪ್ರಿಫರೆನ್ಸ್ ಶೇರ್ಸ್ ಇದ್ದಾರೆ ಅವರು 5 ರೂಪಾಯಿ ಕೊಟ್ಟಿದ್ದಾರೆ ಅವರು ಎಷ್ಟು ಕಿಳಿಸ್ಕೊಳ್ತಾ ಇದ್ದಾರೆ 3 ರೂಪಾಯಿ ಕಿಳಿಸ್ಕೊಳ್ತಾ ಇದ್ದಾರೆ ಅಲ್ಲಿಗೆ ಇನ್ನೆಷ್ಟು ಬಿಟ್ಕೊಡ್ತಾ ಇದ್ದಾರೆ 2 ರೂಪಾಯಿ ಬಿಟ್ಕೊಡ್ತಾ ಇದ್ದಾರೆ ಅದಕ್ಕೆ ಇಲ್ಲಿ ಓಲ್ಡ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಓಲ್ಡ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಎಷ್ಟಿದೆ ಪೌಟು 75,000 ಇದ್ದಾರೆ ಕರೆಕ್ಟಾ ಟೂ ಒಂದ್ ನಿಮಿಷ 75 + 50 ಎಷ್ಟಾಯ್ತು 1,05,000 ಆಯ್ತು ಯಾಕೆ ಹೇಳ 75,000 ಹಳೇದು ಕರೆಕ್ಟ್ ಏನಪ್ಪ ಈಗ ಹೊಸದಾಗಿ ಟ್ರೇಡ್ ಕ್ರಿಯೇಟರ್ಸ್ ಗೆಸ್ ಕೊಟ್ಟಿದೀವಿ 50,000 ಕೊಟ್ಟಿದೀವಿ ಕರೆಕ್ಟ್ ಏನ್ರಿ ಅಲ್ಲಿಗೆ ಒಟ್ಟು ಎಷ್ಟಾಯ್ತು 1,25,000 ಆಯ್ತು ಕರೆಕ್ಟಾ ಇವರು ಎಷ್ಟು ಬಿಟ್ ಕೊಡ್ತಾ ಇದಾರೆ ಎಷ್ಟು ಕಿಳಿಸ್ಕೊಳ್ತಾ ಇದಾರೆ ನ್ಯೂ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಸಾರಿ ನ್ಯೂ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟು ಅಂದ್ರೆ ನೋಡಿ 1,25,000 ಡಿವೈಡೆಡ್ ಬೈ 5 ರುಪೀಸ್ ಮಾಡಿ ಎಷ್ಟು ಬರುತ್ತೆ 25,000 ಕರೆಕ್ಟಾ ಅಲ್ಲಿಗೆ ಒಟ್ಟು ಎಷ್ಟು ಪ್ರಿಫರೆನ್ಸ್ ಶೇರ್ಸ್ ಆಯ್ತು 25,000 ಪ್ರಿಫರೆನ್ಸ್ ಶೇರ್ಸ್ ಆಯ್ತು 25,000 ಇಂಟು 3 ರೂಪಾಯಿ ಇಳಿಸ್ಕೊಳ್ತಾ ಇದ್ದಾರೆ ಅಲ್ಲಿಗೆ ಎಷ್ಟಾಯ್ತು 75 ಆಯ್ತು ಇನ್ನು ಎಷ್ಟು ಬಿಟ್ ಕೊಡ್ತಾ ಇದಾರೆ 50,000 ರುಪೀಸ್ ಬಿಟ್ ಕೊಡ್ತಾ ಇದಾರೆ ಇದನ್ನ ಇನ್ನೊಂದ್ಸರಿ ಹೇಳ್ಬೇಕಾ ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ ಟ್ರೇಡ್ ಕ್ರೆಡಿಟರ್ಸ್ ಪ್ರಿಫರೆನ್ಸ್ ಶೇರ್ಸ್ ಆಗಿ ಕನ್ವರ್ಟ್ ಆದ್ರು ಕನ್ವರ್ಟ್ ಆದ್ಮೇಲೆ ಅವರು ಪ್ರಿಫರೆನ್ಸ್ ಶೇರ್ಸ್ ತಾನೆ ಅವರು 5 ರೂಪಾಯಿ ತಾನೆ ಕೊಟ್ಟಿರೋದು ಅಂತ ಅನ್ಕೊಂಡಿರೋದು ಅಲ್ಲಿಗೆ ಓಲ್ಡ್ ಪ್ರಿಫರೆನ್ಸ್ ಶೇರ್ಸ್ ನ್ಯೂ ಪ್ರಿಫರೆನ್ಸ್ ಶೇರ್ಸ್ ಇಬ್ರು ಸೇರಿ 5 ರೂಪಾಯಿ ಪೇಮೆಂಟ್ ಮಾಡಿರೋರು ಏನ್ ಮಾಡ್ತಾ ಇದಾರೆ 3 ರೂಪಾಯಿ ಇಳಿಸ್ಕೊಂಡು 2 ರೂಪಾಯಿ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರೆ ಏನ್ ಮಾಡ್ತಾ ಇದಾರೆ 2 ರೂಪಾಯಿ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರೆ ಈಗ ಲಾಸ್ಟ್ ಅಡ್ಜಸ್ಟ್ಮೆಂಟ್ ನೋಡಿ ದಿ ಈಕ್ವಿಟಿ ಶೇರ್ಸ್ ಆರ್ ಟು ಬಿ ರೆಡ್ಯೂಸ್ ಟು ಶೇರ್ಸ್ ಆಫ್ 3 ಈಚ್ ಅಂತ ಹೇಳ್ತಾ ಇದಾರೆ ಹಾಗಾದ್ರೆ ಇದು ಮುಗೀತು ಬೀಯಿಂಗ್ ಈಕ್ವಿಟಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ ಸ್ಯಾಕ್ರಿಫೈಸ್ ಲಾಸ್ಟ್ ಅಡ್ಜಸ್ಟ್ಮೆಂಟ್ ಈಕ್ವಿಟಿ ಯಾವ್ದಿದು ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಎಷ್ಟಿದೆಯಪ್ಪ ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ 1,50,000 ಇದಾರೆ ಎಷ್ಟು ನಂಬರ್ ಆಫ್ ಶೇರ್ಸ್ ಇದಾರೆ ಅವರು 30,000 ಇದಾರೆ ಟು ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ 30,000 ಇಂಟು 3 ರುಪೀಸ್ ಎಷ್ಟಾಯ್ತು 90,000 ರುಪೀಸ್ ಆಯ್ತು ಎಷ್ಟು ಬಿಟ್ ಕೊಟ್ಟಿದ್ದಾರೆ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಎಷ್ಟಾಯ್ತು 60,000 ಬಿಟ್ ಕೊಟ್ಟಿದ್ದಾರೆ ಓಕೆನಾ ಈಗ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ 5 ರೂಪಾಯಿ ಕೊಟ್ಟಿದ್ರು 30,000 ಜನ 5 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಿದ್ರು ಕಂಪನಿ ಕಷ್ಟದಲ್ಲಿದೆ ಕೇಳಿದ್ವಿ ಈಕ್ವಿಟಿ ಶೇರ್ ಏನ ಬಿಟ್ಕೊಡ್ರಪ್ಪ ಅಂತ ಆಯ್ತ್ರಿ 3 ರೂಪಾಯಿ ಇಳಿಸ್ಕೊಳ್ತೀನಿ 2 ರೂಪಾಯಿ ಬಿಟ್ಕೊಡ್ತೀನಿ ಅಂತ ಹೇಳಿದ್ರು ಒಂದ್ಸಾರಿ ಬಿಟ್ಕೊಟ್ ಮೇಲೆ ಮತ್ತೆ ಆ 30,000 ಶೇರ್ ಹೋಲ್ಡರ್ಸ್ ಗೆ ಕಾಲ್ ಮಾಡ್ಬಿಟ್ಟು ಎಲ್ಲರಿಗೂ ಸರ್ ಅರ್ಜೆಂಟ್ ಆಗಿ ಕಂಪನಿಗೆ ದುಡ್ಡು ಬೇಕು ನೀವು ಮತ್ತೆ 5 ರೂಪಾಯಿ ಫುಲ್ಲಿ ಪೇಯ್ಡ್ ಆಗ್ಬೇಕು ಅಂದ್ರೆ 2 ರೂಪಾಯಿ ನಮಗೆ ದುಡ್ಡು ಕೊಡಿ ಅಂತ ಕೇಳಿದ್ರು ಓಕೆನಾ ಪಾಪ 30,000 ಶೇರ್ ಹೋಲ್ಡರ್ಸ್ ಏನ್ ಮಾಡಿದ್ರು ಆಯ್ತಪ್ಪ ಕೊಡ್ತೀನಿ ಅಂತ ಹೇಳಿ ಕೊಟ್ಟಿದ್ದಾರೆ ಓಕೆನಾ ಸೊ ಈಗ ಅದಕ್ಕೆ ಜರ್ನಲ್ ಎಂಟ್ರಿ ಏನಪ್ಪ ಅಂದ್ರೆ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಏನಂತ ಹೇಳೋಣ ಈಕ್ವಿಟಿ ಶೇರ್ ಫೈನಲ್ ಕಾಲ್ ಅಕೌಂಟ್ ಏನದು ಈಕ್ವಿಟಿ ಶೇರ್ ಫೈನಲ್ ಕಾಲ್ ಅಕೌಂಟ್ ಎಷ್ಟು 30,000 ಇಂಟು 2 ರೂಪಾಯಿ ಪ್ರಕಾರ ಮತ್ತೆ ಏನ್ ಮಾಡಿದ್ದಾರೆ 60,000 ದುಡ್ಡು ಕೊಟ್ಟಿದ್ದಾರೆ ಅಲ್ಲಿಗೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಮತ್ತೆ ಎಷ್ಟಾದ್ರು 1,50,000 ಅರ್ಥ ಆಯ್ತಾ ಇಷ್ಟೇ ತಾನೇ ಜರ್ನಲ್ ಎಂಟ್ರೀಸ್ ಈಗ ಲಾಸ್ಟ್ ಜರ್ನಲ್ ಎಂಟ್ರಿ ಮಾಡಬೇಕು ಏನದು ಲಾಸ್ಟ್ ಜರ್ನಲ್ ಎಂಟ್ರಿ ಟೋಟಲ್ ನಮ್ಮ ಹತ್ರ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಗೆ ಎಷ್ಟಿದೆ ಹೇಳಿ ನೋಡಿ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಲ್ಲಿ 25,000 50,000 ಪ್ಲಸ್ 60,000 ಟೋಟಲ್ ಎಷ್ಟಿದೆ 1,35,000 ಇದೆ ಲಾಸ್ಟ್ ಜರ್ನಲ್ ಎಂಟ್ರಿ ಇದೆ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೆಬಿಟ್ 1,35,000 ಟು
ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನೋಡಿ ಲಾಸ್ ಎಷ್ಟಿದೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಷ್ಟಿದೆ ಲಾಸ್ 75,000 ಇದೆ ಕರೆಕ್ಟ್ ಏನಪ್ಪ ಇನ್ನೇನು ಹೇಳಿಲ್ಲ ಬೇರೆ ಕರೆಕ್ಟಾ ಇನ್ನೇನು ಹೇಳಿಲ್ಲ ಅಂದ್ರೆ ಉಳಿದಿದ್ದೆಲ್ಲ ಎಲ್ಲಿಗೆ ಹಾಕೋಣ ಕ್ಯಾಪಿಟಲ್ ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡ ಎಷ್ಟು 60,000 ಬೇರೆನಪ್ಪ ಈಗ ನಾವು ರೀಕನ್ಸ್ಟ್ರಕ್ಟೆಡ್ ಬ್ಯಾಲೆನ್ಸ್ ಶೀಟ್ ಮಾಡ ಎಲ್ಲಾದ್ರೂ ನಮಗೆ ಕ್ಲೀನ್ ಆಗಿ ಹೇಳ್ತಾ ಇರಬೇಕು ಓಕೆನಾ ಫಸ್ಟ್ ಈಕ್ವಿಟಿ ಅಂಡ್ ಲಯಬಿಲಿಟಿ ಈಕ್ವಿಟಿ ಅಂಡ್ ಲಯಬಿಲಿಟಿ ಇದು ನೋಟ್ ನಂಬರ್ ಇದು ಅಮೌಂಟ್ ಫಸ್ಟ್ ಶೇರ್ ಹೋಲ್ಡರ್ಸ್ ಫಂಡ್ ಏನಿದು ಶೇರ್ ಹೋಲ್ಡರ್ಸ್ ಫಂಡ್ ಈ ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಫಸ್ಟ್ ಶೇರ್ ಕ್ಯಾಪಿಟಲ್ ಕರೆಕ್ಟ್ ಅಂದ್ರೆ ಶೇರ್ ಕ್ಯಾಪಿಟಲ್ ಅಲ್ಲಿ ಫಸ್ಟ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆಪ್ಪ ಮತ್ತೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಾಗಿದೆ 1,50,000 ಆಗಿದೆ ಕರೆಕ್ಟಾ ನೆಕ್ಸ್ಟ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಒಟ್ಟು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಹೊಸದು ಎಷ್ಟಿದ್ದಾರೆ ನ್ಯೂ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟಿದೆ 75,000 ರುಪೀಸ್ ಇದ್ದಾರೆ ಕರೆಕ್ಟಾ ಇದಾರೇನ್ರಿ ಮೂರನೇದು ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ನೋಡಿ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ಫಸ್ಟ್ ಕ್ಯಾಪಿಟಲ್ ರಿಸರ್ವ್ ನೋಡಿ ಲಾಸ್ಟ್ ಐಟಮ್ ಇದನ್ನ ಜರ್ನಲ್ ಎಂಟ್ರಿಲಿ ಎಷ್ಟಿದೆ 60,000 ಇದೆ ಅದು ಬಿಟ್ಟು ಬೇರೆ ಏನಾದ್ರೂ ಶೇರ್ ಪ್ರೀಮಿಯಂ ಅದು ಇದೆಯಾ ಅಂದ್ರೆ ಏನು ಇಲ್ಲ ಎರಡನೇದು ನಾನ್ ಕರೆಂಟ್ ಲಯಬಿಲಿಟಿ ಇದರಲ್ಲಿ ಡಿಬೆಂಚರ್ಸ್ ಇದಾರ ನೋಡಿ ಎಷ್ಟಿದ್ದಾರೆ 50,000 ಮತ್ತೆ ಅಲ್ಲಿ ಲೋನ್ ಕ್ರೆಡಿಟರ್ಸ್ ಅಂತ ಇತ್ತು ವಾಪಸ್ ಮಾಡ್ಬಿಟ್ಟಿದೀವಿ ಏನು ಬರೋದಿಲ್ಲ ಟ್ರೇಡ್ ಕ್ರೆಡಿಟರ್ಸ್ ಕೊಟ್ಬಿಟ್ಟಿದೀವಿ ಇನ್ನೇನು ಬರೋಲ್ಲ ಕರೆಕ್ಟಾ ಅಲ್ಲಿಗೆ ಕರೆಂಟ್ ಲಯಬಿಲಿಟಿ ನಿಲ್ ಅಲ್ಲಿಗೆ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 3,35,000 ಲಯಬಿಲಿಟಿ ಸೈಡ್ ಮುಗಿಯಿತು ಈಗ ಅಸೆಟ್ ಸೈಡ್ ಬರೋಣ ಅಸೆಟ್ ಸೈಡ್ ಅಲ್ಲಿ ಮೊದಲನೇದು ನಾನ್ ಕರೆಂಟ್ ಅಸೆಟ್ಸ್ ಅದರಲ್ಲಿ ಏನೇನು ಅಸೆಟ್ಸ್ ಇದೆ ಹೇಳಿ ಬಿಲ್ಡಿಂಗ್ ಎಷ್ಟಿದೆ ಹೇಳಿ ಆಮೇಲೆ ಏನಿದೆ ಸ್ಟಾಕ್ ಇದೆಯಾ ಅದು ಕರೆಂಟ್ ಅಸೆಟ್ ಬರುತ್ತೆ ಸ್ಟಾಕ್ ಎಷ್ಟಿದೆಯಪ್ಪ 1,00,000 ಆಮೇಲೆ ಎಷ್ಟಿದೆ 1,15,000 ಕರೆಕ್ಟಾ ಆಮೇಲೆ ಏನಿದೆ ಇನ್ವೆಸ್ಟ್ಮೆಂಟ್ಸ್ ಏನ್ ಮಾಡ್ಬಿಟ್ಟಿದೀವಿ ಕರೆಕ್ಟಾ ಇಲ್ಲ ಈಗ ಬ್ಯಾಂಕ್ ಬ್ಯಾಲೆನ್ಸ್ ನೋಡೋಣ ಏನಿದು ಬ್ಯಾಂಕ್ ಬ್ಯಾಲೆನ್ಸ್ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ನ ಸೇಲ್ ಮಾಡಿರೋದ್ರಿಂದ ಎಷ್ಟಪ್ಪ ದುಡ್ಡು ಬಂದಿದೆ 35,000 ಬಂದಿದೆ ಕರೆಕ್ಟ್ ಅಂದ್ರಿ ಎಸ್ ಆರ್ ನೋ ಕರೆಕ್ಟ್ ಆಗಿದೆ ಹಾಗೆ ನಾವು ಮತ್ತೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇಂದ ಬಂತು ಹೌದಾ ಶೇರ್ ಫೈನಲ್ ಕಾಲ್ ಎಷ್ಟು ಬಂದಿದೆಪ್ಪ 60,000 ಬಂದಿದೆ ಅಲ್ಲಿಗೆ ಒಟ್ಟು ಎಷ್ಟಿದೆ ಮಾತ್ರ ದುಡ್ಡು ಇದರಲ್ಲಿ ಎಷ್ಟು ಯಾರಿಗೆ ಲೋನ್ ಕ್ರೆಡಿಟರ್ಸ್ ಎಷ್ಟು ಕೊಟ್ಟಿದೀವಿ 25,000 ಕೊಟ್ಟಿದ್ದೀವಿ ಇನ್ನು ಎಷ್ಟು ದುಡ್ಡು ಉಳಿಯುತ್ತೆ 70,000 ರುಪೀಸ್ ಕರೆಕ್ಟಾ ಈಗ ಟೋಟಲ್ ಮಾಡಿ 3,35,000 ಬರ್ತಾ ಇದೆ ಕರೆಕ್ಟಾ ಸೊ ಹಾಗಾದ್ರೆ ನಾವು ಮಾಡಿರೋದು 100% ಪರ್ಫೆಕ್ಟ್ ಆಗಿದೆ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗಿದೆ ಕರೆಕ್ಟಾ ಇದರಲ್ಲಿ ಏನ್ ಅರ್ಥ ಆಗಿಲ್ಲ ಅಂತ ನಾನೇ ಇನ್ನೊಂದ್ಸರಿ ಹೇಳ್ತೀನಿ ಸರ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಯಾರಿಗೆ ಟ್ರೇಡ್ ಕ್ರೆಡಿಟರ್ಸ್ ಗೆ ಈ ನೋಡಿ ಈ ಟ್ರೇಡ್ ಕ್ರೆಡಿಟರ್ಸ್ ಗೆ ಒಟ್ಟು 75,000 ರೂಪಾಯಿ ಕೊಡಬೇಕಾಗಿತ್ತು ಅವ್ರಿಗೆ ಏನ್ ಮಾಡಿದ್ವಿ ಪ್ರಿಫರೆನ್ಸ್ ಶೇರ್ಸ್ 50,000 ರೂಪಾಯಿ ಅಷ್ಟು ಪ್ರಿಫರೆನ್ಸ್ ಶೇರ್ಸ್ ಕೊಟ್ವಿ ಒಬ್ಬೊಬ್ಬರಿಗೆ ಒಂದೊಂದ್ ಶೇರ್ ಎಷ್ಟು 5 ರೂಪಾಯಿ ಅಲ್ಲಿಗೆ ಒಟ್ಟು ಎಷ್ಟು ಶೇರ್ ಕೊಟ್ಟಿದೀವಿ 10,000 ಶೇರ್ಸ್ ಕೊಟ್ಟಿದ್ವಿ ಕರೆಕ್ಟಾ 10,000 ಪ್ರಿಫರೆನ್ಸ್ ಶೇರ್ಸ್ 5 ರೂಪಾಯಿ ಪ್ರಕಾರ 50,000 ರೂಪಾಯಿ ಕೊಟ್ಟಿದೀವಿ ಇನ್ನು ಉಳಿದಿದ್ ಕೊಡಕ್ ಆಗಲ್ಲಪ್ಪ ಅಂತ ಹೇಳಿದ್ವಿ ಅದಕ್ಕೆ 25,000 ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಗೆ ಹಾಕೊಂಡಿದೀವಿ ಇನ್ನ ಪ್ರಿಫರೆನ್ಸ್ ಶೇರ್ಸ್ ಇವಾಗ ಇರೋ ಅಂತ ಪ್ರಿಫರೆನ್ಸ್ ಶೇರ್ಸ್ ಒಟ್ಟು ಎಷ್ಟು 75,000 ಜನ ಹೊಸಬ್ರೆಷ್ಟು 50,000 ಜನ ಒಟ್ಟು ಎಷ್ಟಾಯ್ತು 1,25,000 ಜನ ಅವರು 5 ರೂಪಾಯಿ ಕೊಟ್ಟಿದ್ರು ಆಕ್ಚುಲ್ ಆಗಿ ಒಬ್ಬೊಬ್ರು ಅವ್ರು ಏನ್ ಮಾಡ್ತಾ ಇದ್ರೆ 2 ರೂಪಾಯಿ ಬಿಟ್ಕೊಟ್ಟು 3 ರೂಪಾಯಿ ಇಳಿಸ್ಕೊಳ್ತಾ ಇದ್ದಾರೆ ಹಾಗಾದ್ರೆ 3 ರೂಪಾಯಿ ಉಳಿಸ್ಕೊಂಡಿರೋದು ಇಲ್ಲಿ ಬರ್ತಾ ಇದೆ ನೋಡಿ 75,000 ಡಿವೈಡೆಡ್ ಬೈ 5 ರೂಪಾಯಿ ಎಷ್ಟಪ್ಪ ಬರುತ್ತೆ 15 ರೂಪಾಯಿ ಬರುತ್ತೆ 15,000 ಬರುತ್ತೆ ಕರೆಕ್ಟಾ ಅಲ್ಲಿಗೆ 15,000 ಹಳೆ ಪ್ರಿಫರೆನ್ಸ್ ಶೇರ್ಸ್
ಹೊಸ ಪ್ರಿಫರೆನ್ಸ್ ಶೇರ್ಸ್ 10,000 ಒಟ್ಟು ಎಷ್ಟಾಯ್ತು 25,000 ಪ್ರಿಫರೆನ್ಸ್ ಶೇರ್ಸ್ 3 ರೂಪಾಯಿ ಗೆಲ್ಸ್ಕೊಳ್ತಾ ಇದ್ರೆ ಇನ್ನು ಮಿಕ್ಕಿದ್ದು ಬಿಟ್ ಕೊಡ್ತಾ ಇದ್ರೆ ಬಟೆ ಬಿಟ್ ಕೊಟ್ ಮೇಲೆ ಓಕೆನಾ ಈಕ್ವಿಟಿ ಶೇರ್ ಕೂಡ 5 ರೂಪಾಯಿ ಕೊಟ್ಟವರು 3 ರೂಪಾಯಿ ಉಳಿಸ್ಕೊಂಡು 2 ರೂಪಾಯಿ ಬಿಟ್ ಕೊಡ್ತಾ ಇದ್ರು ಕ್ಲಿಯರ್ ಎಲ್ಲರಿಗೂ ಬಿಟ್ ಕೊಟ್ ಮೇಲೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಹತ್ರ ನೋಡಪ್ಪ ನೀವು ಬಿಟ್ ಕೊಟ್ಟಿರೋ 2 ರೂಪಾಯಿನ ನಮಗೆ ಕ್ಯಾಶ್ ರೂಪದಲ್ಲಿ ಕೊಡಿ ಅಂತ ಹೇಳ್ತಾ ಇದ್ರು ಕ್ಯಾಶ್ ರೂಪದಲ್ಲಿ 60 ರೂಪಾಯಿ 5 ರೂಪಾಯಿ 2 ರೂಪಾಯಿ ಇಸ್ಕೊತಾ ಇದ್ರು 60,000 ಬರುತ್ತೆ ಇಷ್ಟೇ ಜನರೇಟ್